ಮೋಹಿ ಮೋಹಿ, ನೀನು ಕೇವಲ ಮೋಹಿನಿ ಅಲ್ಲ. ಈ ಮೋಹಿನಿ ಎನ್ನುವ ಹೆಸರು ಯಾರು ಬೇಕಾದರೂ ಹೇಳಬಹುದು. ಪೂರ್ಣ ಹಲ್ಲು ಇದ್ದವರಿಗೂ ತೊಂದರೆ ಇಲ್ಲ. ಹೇಳುವಾಗ ಹೋದವರಿಗೆ ಯಾವ ರಗಡಿಯೂ ಇಲ್ಲ. ಹಾಗಾಗಿ ನೀನು ಕೇವಲ ಮೋಹಿನಿ ಮಾತ್ರ ಅಲ್ಲ, ಮನಮೋಹಿ, ಜಗನ್ಮೋಹಿ. ಮುಕ್ತಾಯ, ಇದರ ಸರಿಯಾದಂತ ಅರಿವಿಲ್ಲ ಅಂತಾದ್ರೆ ಎಲ್ಲರಿಗೂ ರಗಳೆ, ಎಲ್ಲರಿಗೂ ತೊಂದರೆ ಆಗುವುದು. ಪೂರ್ಣ ಪರಿಚಯ, ಪೂರ್ಣ ಪಾಠ ಇಲ್ಲದೆ ಇದ್ರೆ ಎಲ್ಲರಿಗೂ ಸಮಸ್ಯೆ ಆಗುವುದು. ಇಲ್ಲ, ಸರಿ ಮಾಡ್ಲಿಕ್ಕೆ ಆಗುವುದಲ್ಲ. ಆ ಬಗ್ಗೆ ತಲೆ ಬಿಸಿ ಅಲ್ಲ. ನಿನ್ನಲ್ಲಿ ಒಂದೇ ಒಂದು ಮಾತು, ಯಾವಾಗ ನಿನ್ನನ್ನು ನೋಡಿದ್ದೇನೋ ಅವರಿಗೆ ನಾನು ಮನಸ್ಸೋತಿದ್ದೇನೆ, ಮರುಳಾಗಿದ್ದೇನೆ, ನಿನ್ನನ್ನೇ ನನ್ನ ಹೆಂಡತಿಯನ್ನಾಗಿ ಪಡೆಯಬೇಕು ಎನ್ನುವುದಾಗಿ ಭಾವಿಸಿದ್ದೇನೆ. ನಾನು ನಿನ್ನನ್ನು ಮದುವೆಯಾಗುವುದಕ್ಕೆ ಸಿದ್ಧನಾಗಿದ್ದೇನೆ. ನೀನು ಮದುವೆಯಾಗುವುದು ಹೌದು ಅಂತಾದ್ರೆ ಗಣೇಶ ರಾಮನೆ ಗಣೇಶ ರಾಮನೆ ಎಷ್ಟು ಕೋಳಿ ಎಷ್ಟು ಕುರಿ ಅಂತ ಹೇಳಿ ಇವತ್ತು ತಂದು ಎಲ್ಲ ಕಳೆದು ಮುಗಿಸ್ಬಿಡೋಣಿ. ಅದೇ ನೀನು ಆಚೆ ಆಚೆ ಹೋಗುವಾಗಲೇ ಲಾಲಿತ್ಯ ಪೂರ್ಣವಾದಂತ ನಿಮ್ಗೆ ಹೆಚ್ಚೆ ಕಂಡಾಗಲೆ ಇದೆಲ್ಲೋ ನಾಟ್ಯಗಾತಿಯೇ ಇರಬೇಕು ಅಂತ ತಿಳಿದೆ. ನಿನ್ನ ನೋಡಿದ ಮೇಲೆ ನನ್ನ ಹರಕೆ ಬಂದಿದೆಯಲ್ಲ. ಏನ್ ಹರಕೆ? ನಾಟ್ಯದಲ್ಲಿ ಸೋಲಿಸುತ್ತಾನೋ ಅವನನ್ನೇ ನಾನು ಮದುವೆಯಾಗುತ್ತೇನೆ. ಓ, ನಾಟ್ಯದಲ್ಲಿ ಯಾರು ನಿನ್ನನ್ನು ಸೋಲಿಸ್ತಾನೋ ಅಂಥವನನ್ನು ನೀನು ಮದುವೆಯಾಗುವುದು. ನಾನೀಗ ನಾಟ್ಯದಲ್ಲಿ ನಿನ್ನನ್ನು ಸೋಲಿಸಿದ್ರೆ ನೀನು ನನ್ನನ್ನು ಮದುವೆಯಾಗುತ್ತೇನೆ. ಹಾಗಾದ್ರೆ ಆಲೋಚನೆ ಮಾಡುವುದೇ ಬೇಡ. ನಾನು ನಟ ಶೇಖರನ ಮಗ, ನಟ ಭಯಂಕರನ ಮಗ. ಅದಲ್ಲ, ನನ್ನ ಅಪ್ಪ ದೊಡ್ಡ ನಾಟ್ಯ ಪ್ರವೀಣ, ದೊಡ್ಡ ಕಲಾವಿದ. ಯಾವುದು? ತಾಂಡವ ನಾಟ್ಯ. ಮೂರು ಸುತ್ತು ಒಂದು ಗತ್ತು, ಅದು ನಮ್ಮ ಅಪ್ಪನ ಕೊಡುಗೆ. ನಮ್ಮದ್ದಾಗಲ್ಲ. ಅಪ್ಪನ ಮೂರು ಸುತ್ತು ಒಂದು ಗತ್ತಿಗೆ ನಮಗೆ ಮೂರು ಸುತ್ತು ಒಂದು ಗತ್ತು ಸೇರಿ ಆ ಸುತ್ತು ಎರಡು ಗತ್ತು ನಮ್ದೀಗ. ಯಾರಲ್ಲಿಯೂ ಇಷ್ಟು ಸುತ್ತಿಲ್ಲ, ಇಷ್ಟು ಗೊತ್ತು. ಹಾಗಾದ್ರೆ ಮೋಹಿನಿ, ಹಾಗಾದ್ರೆ ಒಂದು ಕೆಲಸ ಮಾಡೋಣ. ನೀನು ಹೇಳಿದ ಹಾಗೆ ನಾಟ್ಯದಲ್ಲಿ ನಿನ್ನನ್ನು ಸೋಲಿಸಿ ಮದುವೆ ಆಗ್ತೀಯಲ್ಲ, ಮಾಡುವ ನಾಟ್ಯದಲ್ಲಿ ನಿನ್ನನ್ನು ಸೋಲಿಸಿ ನಿನ್ನ ಮದುವೆಯಾಗಿಯೇ ತೀರ್ತೇನೆ. ಈಗಲೇ ಮಾಡೋದು ಒಂದು ಕೆಲಸ. ಏನು? ಮದುವೆಯಾದ ಮೇಲೆ ತೀರಿ ನನಗೊಂದು ವೈಧವ್ಯ ದೀಕ್ಷೆ ಬರೋದಕ್ಕಿಂತಲೂ ಈಗಲೇ ತೀರಿ ಹೋದ್ರೆ ಒಳ್ಳೇದಲ್ವಾ? ಹಾಗಲ್ಲ, ನಿನ್ನ ಮದುವೆಯಾಗಿಯೇ ಬಿಡ್ತೇನೆ. ಹಾಗಲ್ಲ, ನಿನ್ನ ಮದುವೆಯಾಗಿಯೇ ಸಿದ್ಧ, ಮದುವೆಯಾಗಿಯೇ ಬದ್ಧ. Yeah.
ಮಾಡುವುದಿಲ್ಲ. ಈಗ ಹೇಳಿ ನಿಲ್ಲಿಸ್ಬೇಕು.